ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇದೇ ಒಳ್ಳೆ ಅವಕಾಶ. ರಾಮ್ಜಿ ಒಬ್ಬನೇ ನಡ್ಕೊಂಡು ಹೋಗ್ತಿದ್ದಾನೆ, ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಯಾರದು? ಯಾರು ನೀವೆಲ್ಲ? ಬಿಡೆ ನನ್ನ. ಯಾರು ಯಾರು ನೀವೆಲ್ಲ? ಬಾಗ್ಲನ್ನ ತೆಗೀರಿ. ರಾಮ್ಜಿ, ನಾವ್ ಯಾವುದೇ ಕಾರಣಕ್ಕೂ ನಮ್ ಸ್ನೇಹಿತ ನರೋತ್ತಮ ಜೋಶಿ ಕೈಗೊಂಡಿರೋ ಕಾರ್ಯದಲ್ಲಿ ಸೋಲೋದಕ್ಕಂತೂ ನಾವು ಖಂಡಿತ ಬಿಡಲ್ಲ. ಸದ್ಯಕ್ಕೆ ನೀನ್ ಇಲ್ಲೇ ಬಿದ್ದಿರೋ, ನಾವ್ ಹೊರಗೆ ನಮ್ ಕೆಲ್ಸ ನೋಡ್ಕೋತೀವಿ. ಮೊದ್ಲು ಬಾಗಿಲನ್ನ ತೆಗೀರಿ. ನಾವು ಹೋಗ್ತಾ ಇದೀವಿ. ನಿನ್ ಮಗ ಭೀಮಂಗೆ ಪ್ರಚಂಡ ಮೂರ್ತಿಗಳಿಂದ ಒಳ್ಳೆ ಪಾಠ ಕಲಿಸ್ತೀವಿ. ಅಲ್ಲಿವರೆಗೂ ಹೀಗೆ ಒದ್ದಾಡ್ತಾ ಇರೋ, ಬಡಿತಾ ಬಿದ್ದಿರೋ ಬಾಗಿಲನ್ನ. ಮೊದ್ಲು ಬಾಗಿಲನ್ನ ತೆಗೀರಿ, ತೆಗೀರಿ ಮೊದ್ಲು. ನಡಿ, ನಾನು ಹೊರಗಡೆ ಹೋಗ್ಬೇಕು. ಯಾರಾದ್ರೂ ಇದ್ದೀರಾ? ಬಾಗಿಲನ್ನ ತೆಗೀರಿ. ನಡೀರಿ ಅತ್ತೆ. ನೋಡ್ರಪ್ಪ, ನಾವೆಲ್ಲ ಒಟ್ಟಾಗೆ ಭೀಮರಾವ್ನ ಹುಡ್ಕೋಣ. ಅವನ್ನ ಕರ್ಕೊಂಡೆ ನಮ್ ಮೋಟಾರಕ್ ನಾವ್ ಹೋಗೋಣ, ಸರಿನಾ? ಯಾರ್ ಹುಡುಕ್ತೀರಾ ಹುಡುಕಿ? ನಾನೆಲ್ಲೂ ಬರೋಳಲ್ಲ. ನಾನ್ ಇಲ್ಲೇ ಕೂತ್ಕೊಂಡು ಸರಸಮ್ಮಂಗೋಸ್ಕರ ಕಾಯ್ತೀನಿ. ಆದ್ರೆ ನಾವು ಭೀಮನ್ ಹುಡ್ಕೋದೆ. ನಾನು ಮಂಚಯ್ಯ ಈ ಕಡೆ ಹೋಗ್ತೀವಿ, ಉಳ್ದವರು ಆ ಕಡೆ ಹೋಗಿ ಹುಡುಕಿ. ಹಾ, ಹೀಗ್ ಮಾಡಬಹುದು. ಹಾ ಹಾ, ಹೋಗಿ ಹುಡುಕಿ. ಕೋಪದಲ್ಲಾದ್ರೂ ಹೋಗಿ, ಜೀವ ಉಳಿಸ್ಕೊಳಕ್ಕಾದ್ರೂ ಸರಿ. ಒಟ್ನಲ್ಲಿ ಭೀಮನ್ ನೀವೀಗ ಹುಡುಕ್ಲೇಬೇಕು. ನಡೀರಪ್ಪ, ನಡೀರಿ ನಡೀರಿ. ಭೀಮಾ, ಭೀಮಾ, ಭೀಮರಾವ್, ಭೀಮರಾವ್. ಅತ್ತೆ, ನಾವು ರಮಾ ಕೆಲಸ ಮಾಡ್ತಿದ್ಲಲ್ಲ, ಆ ಹೋಟ್ಲಿಗೆ ಹೋಗಿ ನೋಡೋಣ, ಅವ್ರಿಗೇನಾದ್ರೂ ಗೊತ್ತಿರಬಹುದು. ಹಾ ಸರಿ, ನಡೀರಿ ಅಲ್ಲೇ ಹೋಗೋಣ. ಅಕ್ಕ, ನಾನ್ ರಾಮ್ಜಿನ ಹುಡ್ಕೊಂಡು ಬರ್ತೀನಿ. ಎಲ್ಲೂ ಹೋದ್ರು ಗೊತ್ತಾಗ್ತಿಲ್ಲ, ನಾನು ಈ ಕಡೆ ಹೋಗ್ತೀನಿ. ಸರಿ ಅತ್ತೆ, ಹುಷಾರು. ಭೀಮಾ, ಭೀಮಾ, ರಮಾ ಸ್ವಲ್ಪ ಬೇಗ ಮಾಡು, ಗುರುಗಳು ಕಾಯ್ತಾ ಇರಬಹುದು. ನೀವೊಬ್ಬೇ ಹೋಗ್ಬೋದಲ್ವಾ? ನಾಳೆ ಸಂಜೆಗೆಲ್ಲ ಬರ್ತೀರಾ ಅಲ್ಲ? ಇಲ್ಲ, ನಿನ್ನೊಬ್ಳನ್ನೇ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ ಅಷ್ಟೆ. ಎಷ್ಟು ಹಠ ಮಾಡ್ತೀರಾ, ನನ್ ಮಾತ್ ಕೇಳಲ್ಲ ಅಲ್ವಾ? ನಾನ್ ಕೇಳಲ್ಲ, ನಡಿ ಬೇಗ. ಎದ್ದೇಳು. ನೋಡಿ ಅಮ್ಮ, ಭೀಮರಮ್ಮ ಎಲ್ಲಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ, ನಾವು ಬೆಳಿಗ್ಗೆಯಿಂದ ಹುಡುಕ್ತಾ ಇದೀವಿ. ದಯವಿಟ್ಟು ಸಹಾಯ ಮಾಡಿ, ನಾವು ತುಂಬಾ ಹೊತ್ತಿಂದ ಭೀಮನ್ನ ರಮ್ಮನ್ನ ಹುಡುಕ್ತಾ ಇದ್ದೀವಿ, ನಮಗ್ ತುಂಬಾ ಆತಂಕ ಆಗಿದೆ. ದಯವಿಟ್ಟು ನಮ್ಗೆ ಸಹಾಯ ಮಾಡಿ. ಇವತ್ ರಾತ್ರಿ ರೈಲಲ್ಲಿ ಭೀಮರಮ್ಮ ಅವ್ರ ಗುರುಗಳ ಜೊತೆ ನಾಸಿಕ್ ಹೋಗ್ತಿದ್ದಾರೆ. ಅಲ್ಲಿ ಯಾರೋ ಒಬ್ರು ಭೀಮನ್ ಓದಿಗೆ ವಿದ್ಯಾರ್ಥಿ ವೇತನ ಕೊಡೋರಿದಾರಂತೆ. ಇಷ್ಟೊತ್ತಾಗ್ಲೇ ಮನೆ ಬಿಟ್ಟಿರ್ತಾರೆ, ನಾಡಿದ್ ಬರ್ತಾರೆ ಇಲ್ಲಿಗೆ. ಧನ್ಯವಾದ ಅಮ್ಮ, ತುಂಬಾ ಧನ್ಯವಾದ. ಅತ್ತೆ ನಡೀರಿ, ಸ್ಟೇಷನ್ ಕಡೆ ಹೋಗೋಣ, ಅಲ್ಲಿಂದ ಭೀಮನ್ ಕರ್ಕೊಂಡು ಹೋಗೋಣ. ನಡಿ. ಓ, ಸ್ಟೇಷನ್ನ ನರೋತ್ತಮ್ ಜೋಶಿ ಈಗ್ಲೇ ವಿಷಯ ಮುಗಿಸ್ಬೇಕು. ಆಗ್ಲಿ, ಗುರುಗಳು ಬಂದಿದ್ದಾರೆ. ಬೇಗ ಬನ್ನಿ, ಬೇಗ ಬೇಗ ಬನ್ನಿ, ಬೇಗ ನಡೀರಿ. ಹಾ ಗುರುಗಳೇ. ಜನಾರ್ದನ, ಮಂಚಯ್ಯ ಭೀಮರಾವ್ ಸ್ಟೇಷನ್ ಕಡೆ ಹೋಗಿದ್ದಾನೆ. ಸ್ಟೇಷನ್ ಹತ್ರನೇ ಅವನ್ ಮನೆಯವರು ಹೋಗಿದ್ದಾರೆ. ಈ ಭೀಮ ಸಾಮಾನ್ಯದವನಲ್ಲ. ಆದ್ರೆ ಮಾಲೀಕ್ರೆ, ನೀವೇನು ಯೋಚಿಸ್ಬೇಡಿ,
ನಾವ್ ಇಲ್ಲಿರೋ ತನಕ ಭೀಮ ಎಲ್ಲಿಗೂ ಹೋಗೋದಕ್ಕಾಗಲ್ಲ. ಅಣ್ಣ, ನಾವೆಲ್ಲರನ್ನ ಕರ್ಕೊಂಡು ಸ್ಟೇಷನ್ ಹತ್ರ ಹೋಗೋಣ. ಸರಿಯಾಗಿ ಹೇಳಿದೆ, ಎಲ್ರು ಕರ್ಕೊಂಡು ಹೋಗಿ, ಅವನ್ನ ಹಿಡ್ಕೊಂಡು ನೇರ ವಟಾರಕ್ಕೆ ಕರ್ಕೊಂಡು ಹೋಗೋಣ. ಅವನ್ನ ಹೋಗಿ ಆ ಭೀಮ್ರಾವ್ನ ಹಿಡ್ದು ವಟಾರಕ್ಕೆ ಎಳ್ಕೊಂಡು ಹೋಗಿ. ಹೊರಡಿ. ಭೀಮ್ರಾವ್, ಊರ್ ಬಿಟ್ಟು ಹೋಗು ನೋಡೋಣ. ಈಗ ನಿಂತ್ಕೋ ಭೀಮ್ರಾವ್, ಎಲ್ಲೋಗ್ತಿದ್ಯಾ? ನಿಂತ್ಕೋ, ಎಲ್ಲೋಗ್ತಾ ಇದ್ಯಾ? ನಿಂತ್ಕೋ. ನೀವೆಲ್ಲ ಭೀಮಾ, ನಮ್ ಜೊತೆ ಒಟಾರಕ್ ನಡಿ ಬಾ. ಇಲ್ಲ, ಇವರೆಲ್ಲೂ ಬರಲ್ಲ. ಅದೆಂಗ್ ಬರಲ್ಲ ಅಂತೀರಾ? ಎಲ್ರು ಕೇಳಿಸ್ಕೊಳ್ಳಿ, ಭೀಮನ್ನ ಹಿಡಿದು ಈಗಿಂದಿಗ್ಲೇ ನಾವು ಒಟಾರ ಕೇಳ್ಕೊಂಡು ಹೋಗ್ಬೇಕು. ಭೀಮಾ ಒಟಾರಕ್ ವಾಪಸ್ ಬರಲ್ಲ. ನಾವು ಭೀಮನ್ನ ಕರ್ಕೊಂಡು ಕುಟುಂಬದ ಸಮೇತ ಬಾಂಬೆ ಬಿಟ್ಟು ಹೋಗ್ತೀವಿ. ಬಾಂಬೆ ಬಿಟ್ಟು ಹೋಗ್ತೀವಿ ಅಂದ್ರೆ? ಅದೆಂಗ್ ಬಿಟ್ಟು ಹೋಗಕ್ಕಾಗತ್ತೆ? ನೀವ್ ಎಲ್ಲಿಗಾದ್ರೂ ಹಾಳಾಗ್ ಹೋಗಿ, ನಾವು ಭೀಮನ್ ಎಳ್ಕೊಂಡು ಒಟಾರ ಕರ್ಕೊಂಡು ಹೋಗ್ತೀವಿ. ಒಂದ್ ನಿಮಿಷ ಶಾಂತವಾಗಿರಿ ಅಣ್ಣ. ಮೊದ್ಲು ನಂಗೆ ವಿಷಯ ಹೇಳಿ, ಏನ್ ನಡೀತು ಅಂತ ಹೇಳಿ. ನಾನ್ ಹೇಳ್ತೀನಿ ಭೀಮಾ, ಏನ್ ವಿಷಯ ಅಂತ. ನೀನ್ ಇವ್ರನ್ನ ಎಂತ ಪರಿಸ್ಥಿತಿಲಿ ಬಿಟ್ಟು ಹೋಗಿದ್ಯಾ ಅಂದ್ರೆ, ಇವ್ರು ನಿನ್ನ ಬಿಡೋ ಹಾಗೂ ಇಲ್ಲ, ಅಥವಾ ನಿನ್ನ ಜೊತೆಲಿ ಇಟ್ಕೊಳ್ಳೋ ಹಾಗೂ ಇಲ್ಲ. ಅಮ್ಮ, ನೀವು ದಯವಿಟ್ಟು ಇವಾಗಾದ್ರೂ ಸುಮ್ನೆ ಇರಿ. ಸರಿ ಬಿಡಿ, ನಾನೇ ಪೂರ್ತಿ ಏನ್ ವಿಷಯ ಅಂತ ಹೇಳ್ಬಿಡ್ತೀನಿ. ಭೀಮ್ಭಾವ, ಪ್ರಚಂಡ ಮೂರ್ತಿಗಳು ಭೀಮ್ರಾವ್ನ ಕರ್ಕೊಂಡು ಇದೇ ಒಟಾರಕ್ ಬಿಡಕ್ ಹೇಳಿದ್ದಾರೆ. ಅಕಸ್ಮಾತ್ ಭೀಮ್ರಾವ್ ಸಿಗ್ಲಿಲ್ಲ ಅಂದ್ರೆ ನೀವ್ ಯಾರು ನೆಮ್ಮದಿಯಾಗಿರಲ್ಲ, ಅರ್ಥ ಆಯ್ತಾ? ನೀವಿನ್ನು ಹೊರಡಿ. ಹಾಗೆ ಆ ಭೀಮ್ರಾವ್ನ ಮೊದಲು ಹುಡುಕಿ. ನೆನ್ಪಿಟ್ಕೊಳ್ಳಿ, ಸಿಕ್ಕಿದ್ರೆ ನಿಮಗಿಲ್ಲಿ ಜಾಗ, ಇಲ್ಲ ಅಂದ್ರೆ ವಾಪಸ್ ಬರಲೇಬೇಡಿ. ಭೀಮ್ರಾವ್ ಇಲ್ಲ ಅಂದ್ರೆ ನಿಮ್ಗ್ಯಾರಿಗೂ ಸೂರಿಲ್ಲ. ಇಷ್ಟೆಲ್ಲ ರಾದ್ದಾಂತ ಆಗಿದೆ ಅಂದ್ಮೇಲೆ ನಾನೀಗ ನಿಮ್ ಜೊತೆ ಬರಲೇಬೇಕು. ಏನ್ ಹೇಳ್ತಿದ್ದೀರಾ ನೀವು? ಯಾವ ವ್ಯಕ್ತಿ ನಿಮ್ನ ವಾಪಸ್ ಕರ್ಸ್ಕೊಳಕ್ ಇಷ್ಟೆಲ್ಲ ಮಾಡಿದ್ರು? ಯೋಚನೆ ಮಾಡಿ, ನೀವು ಹೋದ್ರೆ ಇನ್ನೇನೆಲ್ಲ ಮಾಡ್ಬೋದು ಅವರು. ಪ್ರಚಂಡ ಮೂರ್ತಿಗಳೇ, ಭೀಮ್ರಾವ್ ವಾಪಸ್ ಬರ್ತಾನೆ. ಆ ಭೀಮ್ರಾವ್ ತನ್ನ ಹೆಂಡತಿ ಮತ್ತೆ ಆ ಕೇಲಸ್ಕೋರ್ ಗುರುಗಳ ಜೊತೆ ಓಡ್ ಹೋಗ್ತಿದ್ದ. ಹಿಡ್ಕೊಂಡ್ ಬರ್ತಾರೀಗ ವಠಾರದವರೆಲ್ಲ, ಒದ್ದೆಳ್ಕೊಂಬರ್ತಾರ ಭೀಮ್ರಾವ್ನ. ಇನ್ನೊಂದ್ ವಿಷಯ ಏನಂದ್ರೆ, ಆ ಭೀಮ್ರಾವ್ನ ಶಕ್ತಿ ಆಗಿರೋ ಅವನಪ್ಪ ರಾಮ್ಜಿನ ಹಿಡ್ದು ಕೂಡ ಹಾಕಿದೀವಿ ನಾವು. ಅವನ್ ಕೂಡ ಹಾಕೋ ಅವಶ್ಯಕತೆ ಏನಿರಲಿಲ್ಲ. ಭೀಮ್ರಾವ್ನ ಯಾರು ಕರ್ಕೊಂಡ್ ಬರಲ್ಲ, ಅವನಾಗೆ ಬರ್ತಾನೆ ನೋಡ್ತಿರು. ನಾನ್ ವಟಾರ ಜನರನ್ನ ಕಳಿಸಿದ್ದು ಭೀಮ್ರಾವ್ನ ಕರ್ಕೊಂಡ್ ಬರಲಿ ಅಂತಲ್ಲ, ಬದ್ಲಾಗಿ ನಮಗೊತ್ತು ಜನರು ಸೂರ್ ಕಳ್ಕೋತಿದ್ದಾರೆ ಅಂತ ತಿಳಿದ್ರೆ ಭೀಮ್ರಾವ್ ತಾನಾಗೆ ಸಹಾಯ ಮಾಡಕ್ ಬರ್ತಾನೆ. ಭೀಮನ ಹೆಜ್ಜೆ ಈಗ ನೇರ ಈ ವಟಾರದ ಕಡೆ ಹೊರಟಿರುತ್ತೆ. ಅದಕ್ಕೇನ್ ಮಾಡುವಂತ್ಯಾರಮ್ಮ? ನಾನೀಗ ಇವ್ರ ಜೊತೆ ಹೋಗ್ಲಿಲ್ಲ ಅಂದ್ರೆ ಇವರೆಲ್ಲ ಬೀದಿಲಿ ಇರ್ಬೇಕಾಗತ್ತೆ. ಅದಕ್ಕೆ ಇವ್ರ ಜವಾಬ್ದಾರಿನೆಲ್ಲ ತಗೋಬೇಕಂತಿದ್ಯಾ? ಏನ್ ಹೇಳ್ತಿದ್ಯಾ ಅಣ್ಣ? ಇವರೆಲ್ಲ ನಮ್ಮ ಜೊತೆ ಇರೋರು, ಇವರನ್ನೆಲ್ಲ
ನಡು ರಾತ್ರಿಲಿ ಹೀಗ್ ಬೀದಿಲ್ ಬಿಟ್ಟು ನಾನ್ ಹೇಗ್ ಹೋಗಕ್ ಸಾಧ್ಯ ಹೇಳು? ನಾನು ಇವ್ರ ಜೊತೆನೆ ಹೋಗ್ತೀನಿ. ಹಾ ಹಾ, ಭೀಮ ಸರಿಯಾಗಿ ಹೇಳ್ತಾ ಇದ್ದಾನೆ. ಬಾ 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 ಭೀಮ, ಬಾ ಬಾ. ನಡಿ, ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ಅದ್ಯಾರ ಅಡ್ಡ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಭೀಮ ನನ್ ಜೊತೆ ಬರ್ತಾನಷ್ಟೇ. ಯಾರಾದ್ರೂ ಅಡ್ಡ ಬಂದ್ರೆ ಆನಂದ್ ಒಳ್ಳೆ ಮಾತಲ್ಲಿ ನೀನ್ ಕೇಳಲ್ಲ ಅನ್ಸುತ್ತೆ. ಏ ಬಂದ್ರ, ಈ ಭೀಮರಾವ್ನ ಎತ್ಕೊಂಡು ಒಟ್ಟಾರಕ್ ಹೋಗೋಣ. ಬಂದ್ರ ಯಾರು ಮುಂದೆ ಬರ್ಬೇಡಿ, ಯಾರು ಮುಂದೆ ಬರ್ಬೇಡಿ. ಏ ರಮಾ, ಚೆನ್ನಾಗಿರಲ್ಲ, ದಾರಿ ಬಿಡು. ಏ ಯಾರಾದ್ರೂ ಮುಂದೆ ಬಂದ್ರೆ ಹಿಂದೆ ಹೋಗಿ, ಹಿಂದೆ ಹೋಗಿ. ನಾನು ನೋಡೇ ಬಿಡ್ತೀನಿ. ನನ್ನನ್ ಮೀರಿ ಅದೇ ಭೀಮನ್ ಕರ್ಕೊಂಡು ಹೋಗ್ತಿರೋ ನಾನು ನೋಡ್ತೀನಿ. ರಮಾ, ನೀನ್ ಒಬ್ಬಂಟಿ ಎಂದ್ಕೋಬೇಡ ಮಗಳೇ, ನಾನ್ ನಿನ್ ಜೊತೆ ಇರ್ತೀನಿ. ಆನಂದ, ಭೀಮಾರಮ್ಮನ ಇಲ್ಲಿಂದ ಕರ್ಕೊಂಡು ಹೋಗು, ಇವರನ್ನ ನಾನ್ ನೋಡ್ಕೋತೀನಿ. ಹೌದು ಆನಂದ, ಬೇಗ ಹೋಗು ಇಲ್ಲಿಂದ. ಹಾ ಅತ್ತೆ, ನಡಿ ಭೀಮ. ಇಲ್ಲ ಅಣ್ಣ, ನಾನ್ ಎಲ್ಲಿಗೂ ಬರಲ್ಲ. ಭೀಮ, ಏನ್ ಬೇಕಾದ್ರೂ ಆಗ ಹೋಗ್ಲಿ, ಇವತ್ ಈ ರೈಲ್ ಹತ್ಸೆ ಹತ್ತಿಸ್ತೀನಿ, ಆಮೇಲೆ ನಮ್ ಕತೆ ನೋಡ್ಕೋತೀವಿ. ನಾನ್ ಎಲ್ಲಿಗೂ ಬರಲ್ಲ ಅಂತ ಹೇಳದ್ನಲ್ವಾ ಅಣ್ಣ, ದಯವಿಟ್ಟು ಅರ್ಥ ಮಾಡ್ಕೋ. ಆನಂದ್ ಅಣ್ಣ, ಅತ್ತೆ ಹೇಳ್ತಿದ್ರು ನಾನ್ ಯಾವಾಗ ಹುಟ್ಟಿದ್ನೋ ಆಗ ಬೆಳಗಿನ ಜಾವ ಆಗ್ತಿತ್ತು. ಆಗ ಅಪ್ಪ ಹೇಳಿದ್ರಂತೆ ಇನ್ಮುಂದೆ ಅಂಧಕಾರ ಕಳೆದು ಸೂರ್ಯೋದಯ ಆಗಿ ಎಲ್ಲೆಡೆ ಬೆಳಕ್ ಹರಿಯುತ್ತೆ ಅಂತ. ಈಗ ನೀನೇ ಹೇಳು, ನಾನೀಗ ಇಲ್ಲಿಂದ ಓಡ್ ಹೋದ್ರೆ ಇವ್ರ ಜೀವನದಲ್ಲಿ ಬೆಳಕ್ ಹೇಗ್ ಮೂಡುತ್ತೆ? ಅಣ್ಣ, ಇವರೆಲ್ಲರ ಜೀವನ ಅಂಧಕಾರದಲ್ಲಿ ಮುಳುಗ್ ಹೋಗುತ್ತೆ. ನೋಡು ಆನಂದ್ ಅಣ್ಣ, ಎಲ್ರಿಗೂ ಬೆಳಕ್ ನೀಡೋ ಬತ್ತಿ ತನ್ನನ್ನ ತಾನು ಸುಟ್ಕೊಳ್ಳಕ್ಕೆ ಹಿಂಜರಿಬಾರದು, ಅದೇ ವಾಸ್ತವ. ಅಣ್ಣ, ಚಿಕ್ಕ ವಯಸ್ಸಿಂದ ಇವತ್ತಿನ ತನಕ ನಾವಿಬ್ರು ಒಟ್ಟಿಗೆ ಹೋರಾಟ ಮಾಡೋದ್ರ ಬಗ್ಗೆ ಸಾಕಷ್ಟು ಸಲ ಮಾತಾಡಿದೀವಿ ತಾನೆ. ಯಾವತ್ತಾದ್ರೂ ಒಟ್ಟಿಗೆ ಓಡ್ ಹೋಗೋದ್ರ ಬಗ್ಗೆ ಮಾತಾಡಿದೀವ? ಅದ್ ಹೇಗ್ ಓಡ್ ಹೋಗಕ್ ಸಾಧ್ಯ ಹೇಳು? ಮತ್ತೆ ರಮ, ನಿನ್ ಗಂಡ ಭಯದಿಂದ ಹೆದರ್ಕೊಂಡು ಓಡ್ ಹೋದ ಅನ್ನೋ ತರ ಈ ರಾತ್ರಿನ ನೀನ್ ನೆನ್ಪಿಟ್ಕೋಬೇಕು ಅಂತಿದ್ಯಾ? ಎಲ್ರೂ ಕಷ್ಟದಲ್ಲಿರುವಾಗ ನಿನ್ ಗಂಡನ ಅವಶ್ಯಕತೆ ಇದೆ ಅನ್ನೋವಾಗ ನಾನ್ ಓಡ್ ಹೋಗ್ಬೇಕಾ? ಅತ್ತೆ, ಈ ಭೀಮ ತನಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಬದುಕ್ತಾನೆ. ಹೀಗಿರೋವಾಗ ನಾನು ಹೇಗ್ ಓಡ್ ಹೋಗ್ಲಿ ಅತ್ತೆ? ನೀನು ಚಿಕ್ಕ ವಯಸ್ಸಿಂದ ಪ್ರತಿ ಹೋರಾಟದಲ್ಲೂ ನನ್ ಜೊತೆ ಇದ್ದೆ. ಈಗ ಮತ್ತೆ ನಾವಿಬ್ರು ಒಟ್ಟಾಗಿ ಹೋರಾಡಬೇಕು. ಒಟ್ಟಾಗಿ ಹೋರಾಡಿದ್ರೆ ಗೆಲ್ಲೋದು ಖಂಡಿತ. ನನಗೊತ್ತು ಈ ಹೋರಾಟ ಸ್ವಲ್ಪ ಕಷ್ಟ ಇದೆ, ಆದ್ರೆ ಪ್ರಯತ್ನ ಪಡಲೇಬೇಕು ಅಣ್ಣ. ಪುರಂಜನ ಮಾವ, ದಯವಿಟ್ಟು ನನ್ನನ್ನ ತಡಿಬೇಡಿ. ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ. ಸರಿ, ಹಾಗಾದ್ರೆ ಇವತ್ ಒಂದು ದಿನ ಭೀಮಂಗೆ ಹೋಗಕ್ ಬಿಡಿ ಸಾಕು. ನಾಸಿಕ್ ಅಲ್ಲಿ ಒಬ್ರನ್ನ ಭೇಟಿ ಮಾಡಬೇಕು. ಭೀಮನ ಪ್ರತಿಭೆನ ಗುರುತಿಸಿ ಅವರು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ.
ನಾಳೆ ಸಂಜೆ ನಾಸಿಕ್ನಿಂದ ಆ ವ್ಯಕ್ತಿ ಹೋಗ್ಬಿಡ್ತಾರೆ. ಆದ್ರಿಂದ ಇವತ್ತು ಭೀಮಂಗೆ ಹೋಗಕ್ ಬಿಡಿ. ನಾಳೆ ಸಂಜೆ ಒಳಗ್ ಭೀಮ ವಾಪಸ್ ಬಂದ್ಬಿಡ್ತಾನೆ, ಮತ್ತೆ ನಿಮ್ ಜೊತೆ ಬರ್ತಾನೆ. ಈಗ ತಗೊಳಪ್ಪ, ಗುರುಗಳು ಕೆಡ್ಡ ತೋಡ್ತಿದ್ದಾರೆ ನಮ್ಗೆ ಭೀಮ ತಪ್ಸ್ಕೊಂಡ್ ಹೋಗ್ಲಿ ಅಂತ. ನಾವು ಭೀಮಂಗೆ ಹೋಗಕ್ ಬಿಡಲ್ಲ. ಭೀಮ ನಡಿ ನಮ್ ಜೊತೆ. ಅಯ್ಯೋ, ನಿಮ್ಮ ಈ ಮಾತುಗಳೇನ್ ನನ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೋಸ್ಕರ, ನಿಮ್ ಹಠಕ್ಕೋಸ್ಕರ ಪ್ರಚಂಡ ಮೂರ್ತಿಗಳ ಹತ್ರ ಹೋಗೋಕೆ ಭೀಮ ಸಿದ್ಧ ಇದ್ದಾನೆ. ಆದ್ರೆ ನೀವುಗಳು ನಾಳೆ ಸಂಜೆವರೆಗೂ ಕಾಯಕ್ ಆಗಲ್ಲ ಅಂತಿದ್ದೀರಾ? ಗುರುಗಳೇ, ಇವರೆಲ್ಲ ಇಷ್ಟೇನೆ, ಆದ್ರೆ ಇವ್ರಿಗೆ ಬುದ್ಧಿ ಹೇಳಿ, ಇವ್ರಿಗೋಸ್ಕರ ಯಾಕೆ ಯೋಚನೆ ಮಾಡ್ತಿದ್ದಾರೆ? ಭೀಮ ಒಟ್ಟಾರಕ್ಕೆ ನಡಿ ಬಾ. ನಡಿಯೋ, ನಡಿ ನೋಡಿ, ನಡಿ ನೋಡಿ, ನಾನು ಬರ್ತೀನಿ, ದಯವಿಟ್ಟು ಬಲವಂತ ಮಾಡ್ಬಿಡಿ. ಪಾರಪ್ಪ ಬಿಡಿ, ಬಿಡಿ ಇವ್ರನ್ನ ಬಿಡಿ. ರಮ ಹೋಗ್ಲಿ ಬಿಡು, ಅವನ್ ಕೇಳೋದಿಲ್ಲ, ಅಂದ್ಕೊಂಡಿದ್ದನ್ನೇ ಮಾಡೋದವನು. ಕಷ್ಟನ ಮೈ ಮೇಲೆ ಎಳ್ಕೋತಿದ್ದಾನೆ, ಏನಾಗುತ್ತೋ ಗೊತ್ತಿಲ್ಲ. ನೀವೆಲ್ಲ ಒಟ್ಟಿಗೆ ಭೀಮನ್ ಜೊತೆ ಇದ್ರೆ ಅದೆಂಥದೇ ಕಷ್ಟ ಬಂದ್ರು ಈ ಹೋರಾಟದಲ್ಲಿ ಭೀಮ ಯಾವುದೇ ಕಾರಣಕ್ಕೂ ಸೋಲಲ್ಲ. ಕಣ್ಮುಂದೆ ಕಾಣಿಸ್ತಿದೆ ರಮ, ಮನುಷ್ಯ ಅದೆಷ್ಟು ಸ್ವಾರ್ಥಿ ಆಗಿದ್ದಾನೆ ಅಂತ. ನಿಮ್ಮೆಲ್ಲರ ಜೊತೆ ಸ್ವತಃ ಭೀಮಾನೇ ಬರ್ತಿದ್ದ, ಆದ್ರೂ ಕೂಡ ಎಲ್ಲರೂ ಅವನನ್ನ ಹಿಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾನು ಹೇಳೋದು ಗುರುಗಳೇ, ದುರ್ಬಲ ಸಮಾಜ, ದುರ್ಬಲ ಪ್ರಾಣಿ ಮತ್ತೆ ದುರ್ಬಲ ಜನಗಳು ಯಾವಾಗ್ಲೂ ಗುಂಪಲ್ಲಿರ್ಬೇಕು ಅಂತ. ಇಲ್ಲಾಂದ್ರೆ ಜನ ಹೀಗೆ ಎಳ್ಕೊಂಡು ಹೋಗ್ತಾರೆ ನಮ್ಮನ್ನ. ನಡಿ. ಅನಂತ ಅಕ್ಕ, ರಾಮ್ಜಿ ಎಲ್ಲೂ ಹೋಗಿದಾರೋ ಗೊತ್ತಿಲ್ಲ. ನಾನು ಅವ್ರನ್ನ ಎಲ್ಲ ಕಡೆ ಹುಡುಕ್ತೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಅಪ್ಪ ಭೀಮನ್ ಹುಡ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಮೊದಲು ಎಲ್ರು ಒಟ್ಟಾರಕ್ಕೆ ಹೋಗೋಣ, ಆಮೇಲೆ ನೋಡೋಣ ಏನ್ ಮಾಡ್ಬೇಕಂತ. ನಾನು ನಿಮ್ ಜೊತೆ ಬರ್ತೀನಿ, ನಡೀರಿ. ಹೊರಗಡೆ ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗಿರಿ. ಅಯ್ಯೋ ಬಾಗ್ಲು ತೆಗಿರಿ, ಯಾರಾದ್ರೂ ಇದ್ದೀರಾ? ಅಯ್ಯೋ ನಡಿಯೋ, ಬೇಗ ನಡಿ, ಬೇಗ ನಡಿ, ಬೇಗ ನಡಿಯಪ್ಪ. ಪ್ರಚಂಡ ಮೂರ್ತಿಗಳೇ, ಭೀಮನ್ ಕರ್ಕೊಂಡು ಬಂದಿದ್ದೀವಿ. ಈ ಭೀಮರಾವ್ನ ಹೀಗೆ ನಿಲ್ಲೋದಕ್ಕೆ ಹೇಳಿ ಇಡೀ ರಾತ್ರಿ ಈಗ ನಮ್ಮ ವಿಶ್ರಾಂತಿ ಸಮಯ. ವಿಶ್ರಾಂತಿಗೆ ಯಾರೇ ಧಕ್ಕೆ ತಂದ್ರೂ ನಾನು ಸುಮ್ಮಿರಲ್ಲ. ಎಲ್ರೂ ರಾತ್ರಿ ಇಡೀ ಹೀಗೆ ಸುಮ್ಮನೆ ನಿಂತಿರಿ, ತಿಳಿತಾ? ನೋಡಿ, ನೀವು ನೀವ್ ನಡ್ಕೋತಾ ಇರೋ ರೀತಿ ಒಂಚೂರು ಸರಿಯಿಲ್ಲ. ಆದ್ರೆ ನನ್ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ? ಸುಮ್ಮನಿರೋದಕ್ಕೆ ಹೇಳಿದ್ರು ತಾನೆ. ಸುಮ್ಮನೆ ಇರಲ್ಲ ಇವರು, ನಮ್ ವಟಾರಕ್ಕೆ ಯಾರೋ ಬಂದು ಹೀಗೆಲ್ಲ ದಬ್ಬಾಳಿಕೆ ಮಾಡೋ ತಪ್ಪು. ನೀವ್ ಯಾಕೆ ಸುಮ್ಮನಿದ್ದೀರಾ ಅಂತ ಚೆನ್ನಾಗ್ ಗೊತ್ತು ನನಗೆ. ಇದರಿಂದ ಏನು ಪ್ರಯೋಜನ ಆಗಲ್ಲ. ನೀವ್ ಹೀಗ್ ದಬ್ಬಾಳಿಕೆ ಮಾಡಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಿಮ್ ಹತ್ರನೇ ಮಾತಾಡ್ತಾ ಇರೋದು. ಉತ್ತರ ಕೊಡಿ.
ರಾಮ್ಜಿ ಬಂದ್ರು. ಅಪ್ಪ, ಈ ರಾಮ್ಜಿನ ಕೂಡಾಕಿದ್ವಲ್ಲ, ಅದ್ ಹೆಂಗ್ ಬಂದ ಹೊರಗೆ?